ಬೇಸಿಕ್ ಮ್ಯಾಥಮೆಟಿಕ್ಸ್ನಲ್ಲಿ ವಿಡಿಯೋ ಪಾರ್ಟ್ 7 ಇದು. ಸೊ ಇದು TET ಕರ್ನಾಟಕ ಟೆಟ್ಗೆ ಹೆಲ್ಪ್ ಆಗುತ್ತೆ. 2019ಗೆ ಏನು ಬರೀತಿದ್ರೆ ಅವರು ಪೇಪರ್ 1 ಎಸ್ಪೆಷಲಿ, ಪೇಪರ್ 2 ಕೂಡ ಅವರು ಪ್ರಾಕ್ಟೀಸ್ ಕ್ವಶನ್ಸನ್ನು ನೋಡ್ಕೋಬೋದು. ಎಲ್ಲ ಚಾಪ್ಟರಿಂದನೂ ಕೂಡ ಕವರ್ ಆಗಿದೆ. ಸೊ ಇದು ಸದ್ಯಕ್ಕೆ 8th ಸ್ಟ್ಯಾಂಡರ್ಡಿಂದ ನಾನು ಈಗ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಡಿದ್ದೀನಿ. ಇದು KSQAAC ಪ್ರಶ್ನೆ ಪತ್ರಿಕೆ 2015ರದ್ದು. ನೋಡೋಣ, ತ್ರಿಭುಜದ ಕೋನಗಳು 2:3:5 ಅನುಪಾತದಲ್ಲಿದ್ದಾಗ ಅವುಗಳ ಅಳತೆ ಏನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ತ್ರಿಭುಜದ ಕೋನಗಳನ್ನು ಇಷ್ಟು ಅಲ್ಲಿ ಕೊಟ್ಟಿದ್ದಾರೆ ಅಂತಂದಾಗ ನಾವು ಅದನ್ನು 2x + 3x + 5x ಇಸ್ ಈಕ್ವಲ್ ಟು ಎಲ್ಲ ಕೋನಗಳ ಮೊತ್ತ 180 ಅಲ್ವಾ. 3, 2, 5, 5, 5, 10 ಎಕ್ಸ್ ಇಸ್ ಈಕ್ವಲ್ ಟು 180. ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, 180/10. 0, 0 ಕ್ಯಾನ್ಸಲ್ ಆದರೆ 18 ಬರುತ್ತೆ. 18ರಿಂದ 18 2 = 36 ಅಂದರೆ ಇವೆರಡು ಉತ್ತರ ಬರೋದಿಲ್ಲ ನೋಡಿ, ಇಲ್ಲಿ ಗೊತ್ತಾಯ್ತು ಇವೆರಡ್ರಾಗ ಒಂದಿರುತ್ತೆ ಅಂತ. 18 2 = 36 18 3 = 54 18 5 = 90. ಸೊ ಹಾಗಾಗಿ ಆಪ್ಷನ್ ಎ ಇದು ಸರಿಯಾದ ಉತ್ತರ ಆಗುತ್ತೆ. ಇವನ್ನೆಲ್ಲ ಕೂಡಿದರೆ ನಮಗೇನು ಬರುತ್ತೆ, 180 ಬರುತ್ತೆ. ಹಾಗಾಗಿ ಉತ್ತರ 1 ಅಂತ. ನೆಕ್ಸ್ಟ್ ಅದೇ ರೀತಿ ಎರಡನೇ ಪ್ರಶ್ನೆ, ಎರಡು ಸಮಾಂತರ ರೇಖೆಗಳನ್ನು ಒಂದು ಛೇದಕವು ಛೇದಿಸಿದಾಗ ಏರ್ಪಡದಿರುವ ಕೋನಗಳು ಯಾವು ಅಂದರೆ ಪರ್ಯಾಯ ಕೋನಗಳು, ಶೃಂಗಾಭಿಮುಖ ಕೋನಗಳು, ಅನುರೂಪ ಕೋನಗಳು, ಪೂರಕ ಕೋನಗಳು. ಸೊ ಪೂರಕ ಕೋನಗಳು ಬರೋದಿಲ್ಲ. ಸೊ ನಾವೊಂದು ಈ ಥರ ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ಪರ್ಯಾಯ ಕೋನಗಳು ಬರುತ್ತೆ, ಶೃಂಗಾಭಿಮುಖ ಕೋನಗಳು ಬರುತ್ತೆ, ಅನುರೂಪ ಕೋನಗಳು ಕೂಡ ಬರ್ತವೆ. ಸೊ ಇದೇ ರೀತಿ ಇವನ್ನ ಅನುರೂಪ ಕೋನಗಳು ಅಂತ ಕರಿತೀವಿ, ಇದು ಶೃಂಗಾಭಿಮುಖ ಕೋನಗಳು ಇವೆರಡು ಸೇರಿ. ಸೊ ಅದೇ ಆ ರೀತಿ ಕೋನಗಳೆಲ್ಲ ಬರ್ತವೆ, ಬಟ್ ಪೂರಕ ಕೋನಗಳು ಬರೋದಿಲ್ಲ. ನೋಡಿ, ಚಿತ್ರ ಎಕ್ಸ್ನ ಬೆಲೆ ಅಂತ ಕೇಳಿದ್ರೆ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಇದು 55 ಡಿಗ್ರಿ ಎಕ್ಸ್ ಡಿಗ್ರಿ ಕೊಟ್ಟಿದ್ದಾರೆ, ಇದು 40 ಡಿಗ್ರಿ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಕಂಡುಹಿಡಿಬೋದು. ಯಾಕೆ ಅಂತ ಹೇಳಿದ್ರೆ ಇವೆರಡು ಅವರೇ ಕೊಟ್ಟಿರೋದ್ರ ಪ್ರಕಾರ ಸಮ, ಈ ಎರಡು ಸಮ ಇದ್ದಾಗ ಏನಾಗುತ್ತೆ, ಈ ಕೋನ ಎಷ್ಟಿರುತ್ತೋ ಇದು ಕೂಡ ಅಷ್ಟೇ ಇರುತ್ತೆ, ಇದು 40 ಡಿಗ್ರಿ ಇರುತ್ತೆ, 40 40 ಬರುತ್ತೆ. ಈಗ ಟೋಟಲ್ ನೋಡಿರಿ, ಈ ಪಿ ಕೋನ ಕಂಡುಹಿಡಿದ್ರೆ, ಎಸ್ ಕೋನ ಕೊಟ್ಟಿದ್ದಾರೆ, ಕ್ಯೂ ಕೋನ ಕಂಡುಹಿಡಿಬೇಕು. ಈಸಿಯಾಗಿ ಮಾಡ್ಬೋದು, 55 1 40 5 4 9 ಅದು 95 ಆಯಿತು. ಇದು ಪಿ ಕೋನ ಪ್ಲಸ್ ಇದು 40 ಪ್ಲಸ್ ಗೊತ್ತಿಲ್ಲ ಎಕ್ಸ್ ಈಸ್ ಈಕ್ವಲ್ ಟು 180 ಅಲ್ವಾ. ಟೋಟಲ್ ಒಂದು ತ್ರಿಭುಜ ಅಂತ ತಗೊಂಡಾಗ ನಾವು ಈ ರೀತಿ ಬರ್ಕೋಬೋದು. ಸೊ ಈಗ 49 1 135 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 180 - 135, ಅಲ್ಲಿಗೆ ಕಳೆಯೋಣ. 10 5 ಹೋದರೆ 5, ಇನ್ನು 7 3 ಹೋದರೆ 4, 45 ಡಿಗ್ರಿ. ಯಾವುದು ಇದು, 45 ಡಿಗ್ರಿ ಬರುತ್ತೆ. ನಾವು ಈಗ ಬೇರೆ ಮೆಥಡಲ್ಲಿ ಕೂಡ ಮಾಡ್ಬೋದು, ಇವೆರಡು ಕಂಡುಹಿಡಿದು, ಇದನ್ನು ಕಂಡುಹಿಡಿದು, ಆಮೇಲೆ ಇದನ್ನು ಕಂಡುಹಿಡಿದು ಮಾಡ್ಬೋದು. ಸೊ ಇದು ನಾನು ಮಾಡಿರೋಂಥ ಒಂದು ಮೆಥಡ್. ನಾವು ಹೇಗೆ ಮಾಡ್ರಿ ನಿಮಗೆ 45 ಉತ್ತರ ಬರಲೇಬೇಕು. ನೆಕ್ಸ್ಟ್ ಪ್ರಶ್ನೆ, ಕೊಟ್ಟಿರುವ ತ್ರಿಭುಜದಲ್ಲಿ ಅತ್ಯಂತ ದೊಡ್ಡದಾದ ಕೋನ. ನಾನು ನಮಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತಕ್ಕಂಥದ್ದು. ಒಂದು ಇದಕ್ಕೂ ಕೂಡ ಒಂದು ಸ್ಟೇಟ್ಮೆಂಟ್ ಇದೆ, ಆ ಸ್ಟೇಟ್ಮೆಂಟ್ ಥಿಯರಮ್ ಇದೆ. ಆ ಥಿಯರಮ್ ಪ್ರಕಾರ ನೋಡೋದಾದರೆ ದೊಡ್ಡ ಬಾಹುವಿನ ಅಭಿಮುಖವಾದಂತಹ ಕೋನ ದೊಡ್ಡದಾಗಿರುತ್ತೆ. 10 5 8 ಇದರಲ್ಲಿ ಯಾವುದು, 10, ಇದಕ್ಕೆ ಅಭಿಮುಖ ಎಲ್ ಇದೆ, ಹಾಗಾಗಿ ಉತ್ತರ ಎಲ್ ಸರಿಯಾದ ಉತ್ತರ. ಚಿಕ್ಕದು ಅಂತ ಕೇಳಿದರೆ 5 ಸೆಂಟಿಮೀಟ್ರಿಗೆ ಅಪೋಸಿಟ್ ಇರೋದು ಎಮ್, ಅದು ಅತ್ಯಂತ ಚಿಕ್ಕದು. ನೆಕ್ಸ್ಟ್ ಪ್ರಶ್ನೆ, ಶೇಕಡ ಎಂಬುದರ ಅರ್ಥ ಪ್ರತಿ 10ಕ್ಕೆ ಅಲ್ಲ ಪ್ರತಿ 100ಕ್ಕೆ ಅಂತ. ಶೇಕಡ ಅಂದರೆ 100ಕ್ಕೆ ಎಷ್ಟು ಅನ್ನೋದನ್ನು ನಾವು ಹೇಳ್ತೀವಿ. ಹಾಗಾಗಿ x/4 - 8 = 1 ಆದಾಗ ಎಕ್ಸ್ನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದನ್ನು ನಾವು ಬರ್ಕೊಳ್ಳೋದ್ರಿಂದ x/4 = ಏನಾಗುತ್ತೆ, 1 + 8 ಆಗುತ್ತೆ, ಅಂದರೆ 9. x = 9 × 4, 4×9 = 36. ಉತ್ತರ 36 ಬರುತ್ತೆ. ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಭಾಳ ಇಂಪಾರ್ಟೆಂಟು. ಪ್ಲಸ್ ಇದು ದಾಚೆ ಹೋದರೆ ಮೈನಸ್ ಆಗುತ್ತೆ, ಮೈನಸ್ ಇದು ದಾಚೆ ಬಂದರೆ ಪ್ಲಸ್ ಆಗುತ್ತೆ. ಸೊ ಅದರಿಂದ ನಾವು ಉತ್ತರವನ್ನು ಈಸಿಯಾಗಿ ಕಂಡುಹಿಡಬಹುದು. ಮುಂದಿನ ಪ್ರಶ್ನೆ, ಎಕ್ಸ್ ನೋಡಿ, ಎಕ್ಸ್ನ ಘಾತ ಈ ಥರ ಕೊಟ್ಟಿದ್ದಾರೆ, ಇದೊಂದು ಕೊಟ್ಟಿದ್ದಾರೆ, ಇದೊಂದು ಕೊಟ್ಟಿದ್ದಾರೆ, ಏನು ಮಾಡ್ಬೋದು ಅಂತ. ನಾವು ಇದು ರೂಲ್ ಪ್ರಕಾರ ಏನು ಮಾಡ್ಬೋದು ಅಂದರೆ, ಘಾತಾಂಕಗಳ ನಿಯಮಗಳು ನಮಗೆ ಗೊತ್ತಿದೆ. ಏನ ಘಾತ ಎನ್, ಏನ ಘಾತ ಎಮ್ ಮತ್ತು ಎನ್ ಕೊಟ್ಟಾಗ ಮೈನಸ್ ಮಾಡ್ಬೋದು. ಘಾತಾಂಕಗಳ ಎರಡನೇ ನಿಯಮದ ಪ್ರಕಾರ ಮಾಡ್ತೀನಿ ನಾನು. ಎಕ್ಸ್ನ ಘಾತ a + b - b + c ಆಗುತ್ತೆ, ಯಾಕಂದರೆ ಪ್ಲಸ್ ಇಂಟು ಮೈನಸ್ ನಾನು ಡೈರೆಕ್ಟ್ ಬರೆದಿದ್ದೀನಿ. ಇದರ ಘಾತ a - c ಇದೆ, ಇರಲಿ.
ನೋಡೋಣ ಇದು 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 ಸಿಂಪ್ಲಿಫಿಕೇಶನ್ ಎಷ್ಟಾಗುತ್ತೆ ಅಂತ. ಈಗೇನಾಗುತ್ತೆ, ಬಿ ಬಿ ಕ್ಯಾನ್ಸಲ್ ಆದರೆ ಎ ಪ್ಲಸ್ ಸಿ ಉಳಿತು. ನೋಡಿ, ಎ ಪ್ಲಸ್ ಸಿ ಇಂಟು ಎ ಮೈನಸ್ ಸಿ, ಹೇಗೇನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ, ಇದನ್ನು ಇಲ್ಲಿ ಮಾಡಿ ನೋಡೋಣ. ಎಕ್ಸ್ನ ಘಾತ ಬಿ ಪ್ಲಸ್ ಸಿ ಮೈನಸ್ ಸಿ ಪ್ಲಸ್ ಎ ಆಗುತ್ತೆ. ಆಗ ಸಿ ಸಿ ಕ್ಯಾನ್ಸಲ್ ಆದರೆ ಬಿ ಎ ಉಳ್ಕೊಳ್ಳುತ್ತೆ, ಅಂದರೆ ಬಿ ಪ್ಲಸ್ ಸಿ ಬಿ ಮೈನಸ್ ಸಿ, ಇದು ಅದೇ ಥರನೇ ಆಗುತ್ತೆ. ಸೊ ಕಾಮನ್ ಆಗಿ ನಾನು ಬರೀತೀನಿ ಇಲ್ಲಿ, ಎಕ್ಸ್ನ ಘಾತ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಇಂಟು ಎಕ್ಸ್ನ ಘಾತ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಎಕ್ಸ್ನ ಘಾತ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ಜಾಗ ಕಡಿಮೆ ಇರೋದ್ರಿಂದ ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಎಕ್ಸೈಸಲ್ಲಿ ಮಾಡಿ ನೋಡಿ, ಸರಿಯಾದ ಉತ್ತರ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಎಲ್ಲ ಕೊಡ್ಬೋದಲ್ವಾ, ಘಾತಾಂಕದ ಮೊದಲನೇ ನಿಯಮ, ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಇದು ಪ್ಲಸ್ ಇದು. ಸೊ ಈಗೇನಾಗುತ್ತೆ, ಸಿ ಸ್ಕ್ವೇರ್ ಏನಾಯಿತು, ಕ್ಯಾನ್ಸಲ್ ಆಯಿತು, ಎ ಸ್ಕ್ವೇರ್ ಇದೆ ಇದು ಕೂಡ ಕ್ಯಾನ್ಸಲ್ ಆಯಿತು, ಬಿ ಸ್ಕ್ವೇರು ಕ್ಯಾನ್ಸಲ್ ಆಯಿತು. ಎಕ್ಸ್ನ ಗಾತ್ರ ಝೀರೋ ಅಂದರೆ ಉತ್ತರ ಎಷ್ಟು, ಒಂದು, ಅಥವಾ ಎಕ್ಸ್ನ ಗಾತ್ರ ಝೀರೋನೇ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನಲ್ಲಿ, ಹಾಗಾಗಿ ಎಕ್ಸ್ನ ಗಾತ್ರ ಝೀರೋ ಅಂತಲೇ ನಾವು ಕನ್ಸಿಡರ್ ಮಾಡೋಣ. ಸೊ ಪ್ರಶ್ನೆ ನೀವು ಬರೆದು ಟ್ರೈ ಮಾಡಿ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮುಂದಿನ ಪ್ರಶ್ನೆ, ಐದರ ಮೊದಲ ಐದು ಗುಣಕಗಳ ಸರಾಸರಿ. ಐದರ ಮೊದಲ ಐದು ಗುಣಕಗಳು ಎಷ್ಟು, ಐದೊಂದು ಐದು, ಐದರಲ್ಲಿ ಹತ್ತು, ಐದು ಮೂರಲ್ಲಿ ಹದಿನೈದು, ಐದು ನಾಲ್ಕಲ್ಲಿ ಇಪ್ಪತ್ತೈದು, ಇಲ್ಲ ಇಪ್ಪತ್ತೈದು, ಇವುಗಳ ಒಂದು ಸರಾಸರಿ ಕೇಳಿದರೆ. ಸೊ ಈ ಕಡೆ ಎರಡು ತೆಗ್ರಿ, ಈ ಕಡೆ ಎರಡು ತೆಗ್ರಿ, ಮಧ್ಯದಲ್ಲಿ ಹದಿನೈದು ಉಳಿತು. ಸೊ ಆನ್ಸರ್ ಹದಿನೈದು. ಹಿಂಗು ಮಾಡ್ಬೋದು, ಟೋಟಲ್ ಕೂಡಿನೂ ಕೂಡ ಮಾಡ್ಬೋದು, ಸರಾಸರಿ ಹದಿನೈದು, ಸಿಂಪಲ್. ನೆಕ್ಸ್ಟ್, ಎರಡರ ಘಾತ ಐದು ಇಸಿಕ್ವಲ್ ಟು ಎಕ್ಸ್ ಆದಾಗ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಎರಡರ ಘಾತ ಐದು ಇಸಿಕ್ವಲ್ ಟು ಎಕ್ಸ್, ನೋಡಿ ಎರಡನ್ನು ಐದು ಸರಿ ಗುಣಿಸಿರಿ, ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು, ಎರಡೆರಡೆ ನಾಲ್ಕು, ಎರಡೆರಡೆ ನಾಲ್ಕು, ಇಲ್ಲೊಂದು ಎರಡು ಉಳ್ಕೊಂತು, ನಾಲ್ಕೆರಡು ಎಂಟು, ಎಂಟು ನಾಲ್ಕು ಮೂವತ್ತ ಎರಡು, ಉತ್ತರ ಮೂವತ್ತೆರಡು. ಡೈರೆಕ್ಟಾಗೆ ಮಾಡಬಹುದು ಈಸಿಯಾಗಿ. ಸೊ ಮುಂದಿನ ಪ್ರಶ್ನೆ, ಘಾತಾಂಕಗಳ ನಿಯಮಗಳನ್ನು ಹೊಂದಿಸಿ ಅಂತ ಕೇಳಿದರೆ, ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್, ಇದು ಒನ್, ಅದಕ್ಕೆ ಎಗೆ ಡಿವೈಡೆಡ್ ಬೈ ಕೊಟ್ಟಿದ್ದರೆ ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಅಂತ. ಇದು ಆ್ಯಕ್ಚುಲಿ ಕೊಟ್ಟಿಲ್ಲ ಅವರು, ಹೆಚ್ಚು ಮೈನಸ್ ಇರ್ಬೋದು, ಇದು ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಅಂತ, ಇದು ಬರ್ಬೋದು ಉತ್ತರ ಆಪ್ಷನ್, ಇದು ಸಿಗೆ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್, ಇದು ಕೂಡ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್, ಇದು ಓಕೆ ಎ ಟು ದಿ ಪವರ್ ಆಫ್ ಎರಡಕ್ಕೂ ಸಪ್ರೇಟ್ ಆಗುತ್ತೆ, ಇದು ಆಪ್ಷನ್ ಡಿಗೆ. ಇನ್ನು ಆಪ್ಷನ್ ಇಲ್ಲಿ ಮಧ್ಯದಲ್ಲಿ ಮೈನಸ್ ಇದ್ದರೆ ಆಪ್ಷನ್ ಬಿಗೆ ಅದು ಉತ್ತರ ಬರುತ್ತೆ. ಮೋಸ್ಟ್ಲಿ ಪ್ರಿಂಟ್ ಸರಿಗೆ ಇರಲಿಕ್ಕಿಲ್ಲ ಇದು, ಆ ರೀತಿ ನಾವು ಹೊಂದಾಣಿಕೆಯನ್ನು ಮಾಡ್ಬೋದು. ಆಪ್ಷನ್ಸ್ ಕೊಟ್ಟಿದ್ದಾರೆ, ನೋಡಿಕೊಂಡು ನಾವು ಅದನ್ನು ಹೊಂದಾಣಿಕೆ ಮಾಡಬೇಕು. ಮುಂದಿನ ಪ್ರಶ್ನೆ, ನಕ್ಷತ್ರದ ದ್ರವ್ಯರಾಶಿ ಕೊಟ್ಟಿದ್ದಾರೆ, ಇಷ್ಟನ್ನು ಕೆ ಜಿ ಇದ್ದರೆ ಅದರ ಆಧಾರ ಹತ್ತರ ಘಾತಾಂಕ ರೂಪ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. ನೋಡಿರಿ ಇಲ್ಲಿಂದ ಎಷ್ಟು ಇದೆ ನೋಡೋಣ, ಮೂರು, ಮೂರಾರು, ಮೂರೊಂಬತ್ತು, ಒಂಬತ್ತು, ಮೂರು ಹನ್ನೆರಡು, ಹದಿನೈದು, ಹದಿನೆಂಟು, ಹದಿನೆಂಟು, ಹದಿನೆಂಟು ಇದೆ ಇಲ್ಲಿ, ಇಲ್ಲಿವರೆಗೂ ಹದಿನೆಂಟು ಆಯಿತು, ಹತ್ತೊಂಬತ್ತಾಯಿತು. ಓಕೆ, ಹತ್ತೊಂಬತ್ತು ಇರೋದ್ರಿಂದ ಇದನ್ನು ನಾವು ಮುಂದೆ ಹತ್ತೊಂಬತ್ತು ಬರಬೇಕಾದ್ರೆ ಮೈನಸ್ ಬರೆಯೋಂಗಿಲ್ಲ. ಓಕೆ, ಆನ್ಸರ್ ಟೂ, ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಶಾರ್ಟ್ ಫಾರ್ಮಲ್ಲಿ ಬರೆಯೋದನ್ನು ಹೇಳ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಲಾಸ್ಟ್ ಪ್ರಶ್ನೆ, ಮೂವತ್ತನೇದು, ನ್ಯಾನೋಮೀಟರ್ ಎಂದರೆ ಎಷ್ಟು ಅಂತ. ಹತ್ತರ ಘಾತ ಮೈನಸ್ ಒಂಬತ್ತನ್ನು ನಾವು ನ್ಯಾನೋಮೀಟರ್ ಅಂತ ಕರಿತೀವಿ. ಸೊ ಇದು ಸರಿಯಾದ ಉತ್ತರ. ಇದೇ ರೀತಿಯಾದ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ.